श्री गुरुभ्यो नमः हरि ओं कोंगुद्वैत यूट्यूब चानलिन प्रिय वीक्षकरिगे नमस्कार अभिवंदने एल्लरिगू धन्यवादगळु। गोकुलाष्टमिय श्रीकृष्णन पूजे जन्माष्टमिय विशेष वैभवगळु इदरल्ली नावु एरडु विषयगळन्नु ई पूजेयल्लि नोड्तेवे। ओंदु देवर पूजे ಸಂಕ್ಷಿಪ್ತವಾಗಿ ಇನ್ನೇನು ನಾನು ವಿಡಿಯೋನಲ್ಲಿ ಏನು ಕೊಡ್ಲಿಕ್ಕೆ ಆಗುತ್ತೆ ಅದು ಕೊಡ್ತೇನೆ। ಸಂಕ್ಷಿಪ್ತವಾಗಿ ದೇವರ ಪೂಜೆ ಸಹಿತ ಗೋಕುಲ ಅಷ್ಟಮಿಯ ಕೃಷ್ಣನ ಪೂಜೆ ಇನ್ನಚಿ ಮೊದಲು ನಾವು ದೇವರ ಪೂಜೆಯನ್ನ ನಾಳೆ ಅಂದ್ರೆ 19ನೇ ತಾರೀಖು ಬೆಳಿಗ್ಗೆ ನಿರ್ಮಾಲ್ಯ ವಿಸರ್ಜನೆ ಮಾಡಬೇಕು ನೀವು ಮತ್ತು ಸಂಜೆ ನಿರ್ಮಾಲ್ಯ ವಿಸರ್ಜನಾ ಮಹಾಪೂಜೆ ಗೋಕುಲಾಷ್ಟಮಿ ಪೂಜೆ ಇದೆರಡು ಕಂಪೈನ್ ಆಗಿ ಹೋಗುತ್ತೆ। ಕೆ ಬೆಳಿಗ್ಗೆ ನಾವು ಮಾಡಬೇಕಾದ ನಿರ್ಮಾಲ್ಯ ಪೂಜೆ ಅದಕ್ಕೆ ರೀತಿಯ ದೇವರ ಅಭಿಷೇಕ ತಟ್ಟೆ ಶಾಲಿಗ್ರಾಮ ಕೃಷ್ಣನ ವಿಗ್ರಹ ಎಲ್ಲವೂ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಏನು ಇದೆ ಶಾಲಿಗ್ರಾಮ ಚಕ್ರಾಣಿಕೆ ಸುದರ್ಶನ ಕೃಷ್ಣನ ವಿಗ್ರಹವನ್ನ ಇಲ್ಲಿ ಇಟ್ಟುಕೊಳ್ಳಿ। ಎಲ್ಲರ ಮನೆಯಲ್ಲಿ ಲಕ್ಷ್ಮಿ ವಿಗ್ರಹ ವಿನಾಯಕನ ವಿಗ್ರಹ ನಾಗನ ವಿಗ್ರಹ ಗರುಡ ಪ್ರತಿಮೆ ಮತ್ತು ಹನುಮನ್ ದೇವರ ಪ್ರತಿಮೆಗಳು ಇರಬಹುದು। ಅದರಲ್ಲ ಪ್ರತ್ಯೇಕ ಪ್ರತ್ಯೇಕವಾಗಿ ಒಂದೊಂದು ತಟ್ಟೆಗಳಲ್ಲಿ ಅಥವಾ ಚಿಕ್ಕ 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 ಬಟ್ಟಲಲ್ಲಿ ಹನುಮನ್ ದೇವರು ಗರುಡ ಶೇಷ ಇದನ್ನು ಪ್ರತ್ಯೇಕ ಇಟ್ಟುಕೊಳ್ಳಿ। ಶಂಖವನ್ನ ಈ ರೀತಿಯ ಪೀಠ ಸಹಿತ ಶಂಖವನ್ನ ತೆಗೆದಿಟ್ಟುಕೊಳ್ಳಿ। ಗಂಟೆ ದೀಪ ದೀಪ ನಿಮ್ಮ ಮನೆಯಲ್ಲಿ ಏನಿದೆ ಆ ದೀಪ ಇದರಲ್ಲಿ ಬತ್ತಿ ಹಾಕಿ ಎಳ್ಳೆಣ್ಣೆ ಅಥವಾ ತುಪ್ಪದಿಂದ ದೀಪವನ್ನು ಬೆಳಗಿಕೊಳ್ಳಿ। ಫಸ್ಟ್ ಬೆಳಿಗ್ಗೆ ಸ್ನಾನ ಮಾಡಿ ಗೋಪಿಚಂದನ ಧಾರಣೆ ಸಂಧ್ಯಾವಂದನೆಯನ್ನು ಮುಗಿಸಿಕೊಂಡು ದೇವರ ಪೂಜೆಗೆ ಕೂಡಿ ನಿರ್ಮಾಲ್ಯ ವಿಸರ್ಜನೆಗೆ ಎರಡು ಒಂದು ಪಂಚಪಾತ್ರೆ ಮತ್ತೆ ನಿರ್ಮಾಲ್ಯವನ್ನು ಹಿಡ್ಕೊಳ್ಳಿಕ್ಕೆ ಒಂದು ಪಾತ್ರೆ ಇದರನ್ನು ತಯಾರು ಮಾಡಿ ಇಟ್ಕೊಳ್ಳಿ। ಇದರಲ್ಲಿ ನೀರು ಹಾಕಿ ಇಟ್ಕೊಳ್ಳಿ। ಒಂದಿನಲ್ಲಿ ತುಳಸಿ ದಳವನ್ನು ಹಾಕಿ ಇಟ್ಕೊಳ್ಳಿ। ಪೂಜೆಗೆ ಬೇಕಾದ್ದು ಗಂಧ ಅಕ್ಷತೆ ತುಳಸಿ ದೇವರ ನೈವೇದ್ಯಕ್ಕೆ ಕಲ್ಲು ಸಕ್ಕರೆ ಅಥವಾ ಹಣ್ಣು ಇದನ್ನೆಲ್ಲ ತಯಾರು ಮಾಡಿ ಇಟ್ಕೊಳ್ಳಿ। ಸಂಜೆ ಪೂಜೆಗೆ ಏನು ಕೃಷ್ಣನಿಗೇನು ಭಕ್ಷಣಗಳೆಲ್ಲ ನೀವು ಇಡ್ತೀರಿ ಆ ಭಕ್ಷಣಗಳು ಏನೇನೆಲ್ಲ ಭಕ್ಷಣಗಳು ಮಾಡ್ತಾರೋ ಅದನ್ನೆಲ್ಲವೂ ಕೂಡ ಮಾಡಿಸಿ ಬೆಣ್ಣೆ ಅಭಿಷೇಕಕ್ಕೆ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಇದು ಪಂಚಾಮೃತಕ್ಕೆ ಮಧುಬರ್ಗಕ್ಕೆ ಮೊಸರು ಜೇನು ತುಪ್ಪ ಇದು ಮೂರು ಮೊಸರು ವ್ರತವಾಗಿತ್ತಲ್ಲ ಅಂದರೆ ಪಂಚಾಮೃತಕ್ಕೆ ಮೊಸರು ಇಲ್ಲದಿದ್ದರೆ ಅದು ಪಂಚಾಮೃತ ಆಗುವುದಿಲ್ಲ ಅದರಿಂದ ಮಜ್ಜಿಗೆ ನೀರಾದ ಮಜ್ಜಿಗೆಯನ್ನು ಸೇರಿಸಿಕೊಳ್ಬೇಕು ದೇವರ ಅಭಿಷೇಕಕ್ಕೆ ಇದನ್ನೆಲ್ಲ ಪೂಜೆಗೆ ತಯಾರು ಮಾಡಿಕೊಳ್ಳಿ। ಮತ್ತೆ ಸಂಜೆ ಪೂಜೆಗೆ ಗಂಧ ಅಕ್ಷತೆ ಇದನ್ನೆಲ್ಲವೂ ಕೂಡ ಮತ್ತೆ ಸಂಜೆ ಮಡಿಯಾಗಿ ಅದನ್ನೆಲ್ಲ ತಯಾರು ಮಾಡಿಟ್ಕೊಂಡು ಪೂಜೆ ಮಾಡಬೇಕು। ಹೀಗೆ ಬೆಳಗಿನ ನಿರ್ಮಾಲ್ಯ ವಿಸರ್ಜನಾ ದೇವರ ಮುಂಭಾಗದಲ್ಲಿ ಕೂತು ದೀಪ ಬೆಳಗಿ ಘಂಟೆಯನ್ನು ಬಾರಿಸಿ ಕೈಮುಗಿರಿ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮಃ ಆಚಮನ ಮಾಡಿ ಕೇಶವಾಯುಷ್ವಾಹ ನಾರಾಯಣಾಯುಷ್ವಾಹ ಮಾಧವಾಯುಷ್ವಾಹ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪೃಥ್ವಿಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನಾರಸಿಂಹ ಅಕ್ಷುತ ಜನಾರ್ದನ ಉಪೇಂದ್ರ ಹರಗೆ ನಮಃ ಶ್ರೀಕೃಷ್ಣಾಯ ನಮಃ ಹರಿ ಗುರು ವಂದನೆ ಶ್ರೀಮನ್ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಪುತಾಸುರ ಶೌಕ್ಯ ದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ ಯೋ ವಿಪ್ರಲಂಬ ವಿಪರೀತ ಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿತತ್ವವಾದಂ ಸರ್ವೇಶ್ವರಂ ಸ್ಥಿತಿಲಯೋನ್ ಹರಿಪಾದ ಕಂಚ ಆನಂದತೀರ್ಥ ಮುನಿವರ್ಯಂ ಅಹಂ ನಮಾಮಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ।
ದ್ವಾರ ದೇವತೆಗಳು, ದ್ವಾರಪಾಲಕರು, ದ್ವಾರ ದೇವತಾಯಿ ಶ್ರೀಗೈ ನಮಃ, ಜಯಾದಿ ದ್ವಾರಪಾಲಕ, ಜಯಾದಿ ದ್ವಾರಪಾಲಕ ದೇವತಾಭ್ಯೋ ನಮಃ ಅಂತ ಪ್ರಾರ್ಥನೆ. ಬ್ರಹ್ಮಪಾಲ ಸ್ತೋತ್ರ. ಪಾರಂ ಪರಂ ವಿಷ್ಣು ರನಂತ ಪಾರಃ ಪರಪರಾಣಾಂ ಅಭಿಪಾರ ಪಾರಃ ಪರ ಸಬ್ರಹ್ಮ ಪಾರಃ ಪರಪಾರ ಭೂತಃ ಪರಪರೇಭ್ಯೋ ಪರಮಾತ್ಮ ರೂಪಿ ಅಂತ ನಮಸ್ಕಾರ ಮಾಡಿಕೊಳ್ಳಿ. ಆಗತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನತೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ತಿರುಗು ಗಂಟೆ ಬಾಡಿಸೋದು. ಆಗಮಾರ್ಥಂತು ದೇವಾನ ಗಮನಾರ್ಥಂತು ರಕ್ಷಸ ಕುರುಕಂಠಾರಮಂ ದೇವತಾ ತತ್ರ ಆಹ್ವಾನ ಲಾಂಛನಂ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗತ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಸಾಲಿಗ್ರಾಮದ ಪೆಟ್ಟಿಗೆಯನ್ನು ತೆಗೆದು ಸಾಲಿಗ್ರಾಮಾದಿಗಳನ್ನೆಲ್ಲ ತಟ್ಟೆಯಲ್ಲಿ ಇಟ್ಟುಕೊಂಡು ಮೊದಲು ನೀರು ತುಳಸಿಗಳೆಲ್ಲ ಇದ್ರೆ ಅದನ್ನೆಲ್ಲ ತೆಗೆದು ಹಾಕಿಬಿಡಿ. ನೀರಿಂದ ಬುರಿ ನೀರಿಂದ ಅಭಿಷೇಕವನ್ನು ಮಾಡಿ. ಬುರಿ ನೀರಿಂದ ಅಭಿಷೇಕ ಸಕಸ್ ಅಹಂ ರುದ್ರೇಭಿ ವಶೂಭಿಶ್ ಚರಾಂ ಯಹಮಾದಿತ್ಯೈ ಋತ ವಿಶ್ವದೇವೈ ಅಹಂ ಮಿತ್ರ ವರುಣೋ ಬಾಬೀವರ್ ಮ್ಯಹಮಿಂದ್ರಾಗ್ನಿ ಅಗಮಸ್ವಿನೋ ಬಾ. ಹಾಗೆ ಅಂತ ಹೇಳಿ ನಿರ್ಮಾಲ್ಯ ವಿಸರ್ಜನೆಗೆ ಬುರಿ ನೀರಿಂದ ಸಾಲಿಗ್ರಾಮಕ್ಕೆಲ್ಲ ನೀರಾಕಿ ನಿರ್ಮಾಲ್ಯಗಳನ್ನು ವಿಸರ್ಜನೆ ಮಾಡಿ ಆ ನೀರನ್ನು ಕಳೆಗೆ ಒಂದು ಪಾತ್ರೆ ಇಟ್ಟು ಅದನ್ನು ಹಿಡಿದು ಅದನ್ನು ಬೇರೆ ಪಾತ್ರೆಯಲ್ಲಿ ಚೆಲ್ಲುವುದು. ಮತ್ತೆ ಈ ರೀತಿ ಇನ್ನೊಂದು ಪಾತ್ರೆಯಲ್ಲಿ ನೀರು ತುಳಸಿ ದಳ ಹಾಕಿಕೊಳ್ಳಿ. ಅದನ್ನು ಕೈಯಲ್ಲಿ ಮುಚ್ಚಿಟ್ಟುಕೊಂಡು ಓಂ ನಮೋ ನಾರಾಯಣಾಯ ಓಂ ಅಂತ 8 ಸಲ ಹೇಳ್ರಿ. ಓಂ ನಮೋ ನಾರಾಯಣಾಯ ಓಂ ಹಾಗೆ ಅಂತ ಹೇಳಿಬಿಟ್ಟು ಆ ನೀರನ್ನ ಶಂಖದಲ್ಲಿ ಹಾಕ್ಕೊಂಡು ಗಂಟೆ ಬಾಡಿಸ್ತಾ ಅಭಿಷೇಕ ಮಾಡಿ. ಸಹಸ್ರ ಶೀರ್ಷ ಪುರುಷ ಸಹಸ್ರ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ಬೃತ್ವಾ ಅಧ್ಯತಿಷ್ಠದಸಾಂಗುಲಂ ಯಜ್ಞೇನ ಯಜ್ಞಮಯಜಂತ ದೇವಾಃ ಸ್ಥಾನಿ ಕರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಃ ಸಚಂತೆ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಃ. ಹೀಗೆ ಅಭಿಷೇಕ ಮಾಡಿದ ನೀರನ್ನ ಈ ರೀತಿಯ ಒಂದು ಪಾತ್ರದಲ್ಲಿ ಹಿಡ್ಕೊಳ್ಳಿ. ಆ ನೀರನ್ನ ಇದನ್ನೆಲ್ಲ ಹಿಡ್ಕೊಂಡು ತೆಗೆದು ಇಟ್ಬಿಡಿ. ಕೆಳಗಿಟ್ಟು ಅದನ್ನಲ್ಲಿ ಒಂದು ಉದ್ದರಣೆ ಹಾಕ್ಕೊಳ್ಳಿ. ಆಮೇಲೆ ಶಂಖವನ್ನ ಕೆಳಗೆ ಒಂದು ತಟ್ಟೆಯಲ್ಲಿ ಇಟ್ಟು ಶಂಖಕ್ಕೆಷ್ಟು ನೀರಿಂದ ಅಭಿಷೇಕ ಮಾಡಿ ಈ ನಿರ್ಮಾಲ್ಯ ತೀರ್ಥವನ್ನ 3 ಸಲ ಕೊಡ್ರಿ. 3 ಸಲ ಉದ್ದರಣೆಯಿಂದ ಶಂಖಕ್ಕೆ ಹಾಕ್ರಿ. ಶಂಖನ್ನ ತೆಗೆದಿಟ್ಬಿಡ್ರಿ. ಆಮೇಲೆ ಗಂಟೆ ಅಥವಾ ಹನುಮಂತ ದೇವರ ಪ್ರತಿಮೆ ಇದಕ್ಕೆ ನೀರಿಂದ ಅಭಿಷೇಕ ಮಾಡ್ರಿ. ಮಾಡಿ 3 ಸಲ ತೀರ್ಥ ಕೊಡ್ರಿ. ಕೊಟ್ಟು ಕೆಳಗಿಟ್ಬಿಡ್ರಿ. ಅದೇ ರೀತಿಯಲ್ಲಿ ಗರುಡ ಶೇಷ ಇವರಿಗೂ ಕೂಡ ನೀರಿಂದ ಅಭಿಷೇಕ ಮಾಡಿ 3 ಸಲ ನಿರ್ಮಾಲ್ಯ ತೀರ್ಥವನ್ನು ಕೊಡ್ರಿ. ಗುರುಗಳನ್ನೆಲ್ಲ ಮನಸ್ಸಲ್ಲಿ ಅಂದುಕೊಂಡು 3 ಸಲ ತೀರ್ಥ ಕೊಟ್ಟು ನೀವು ನಿರ್ಮಾಲ್ಯ ತೀರ್ಥವನ್ನು ತಗೊಳ್ರಿ. ತಗೊಂಡು 3 ಸಲ ತಗೊಳ್ರಿ. 4ನೇ ಸಲ ಪ್ರೋಕ್ಷಣವನ್ನು ಮಾಡಿಕೊಳ್ಳಿ. ಇದು ನಿರ್ಮಾಲ್ಯ ವಿಸರ್ಜನ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೇವೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸಿ ಮುಂದೆ ಗೋಕುಲಾಷ್ಟಮಿ ಪೂಜೆಯ ವಿಡಿಯೋವನ್ನು ನೆಕ್ಸ್ಟ್ ಕೊಡುತ್ತೇವೆ.